ಈಗ ನಿಮ್ಮ ಅಭಿಪ್ರಾಯ ಏನು ಸರ್? ತಾವು ಕೂಡ ನನ್ನ ಅಭಿಪ್ರಾಯ, ನನಗೆ ಟಿಕೆಟ್ ಕೊಡ್ಬೇಕು. ಹ್ಞೂ ಸರ್, ನನಗೆ ಟಿಕೆಟ್ ಕೊಡಬೇಕು. ನಾವು ಭಾರತೀಯ ಜನತಾ ಪಕ್ಷದ ಸಲುವಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದು 4 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷ ಆಡಳಿತ ಮಾಡಲಿಕ್ಕೆ ನಾವು ತ್ಯಾಗ ಮಾಡಿ ಬಂದಂಥವ್ರು. ಇವತ್ತು ಮನೆಯಲ್ಲಿ ಕೂತ್ಕೊಂಡಿದ್ದೀವಿ. ಈಗ ನಮಗೆ ಟಿಕೆಟ್ ಕೊಡಬೇಕು ಹೊರತು ಬೇರೆಯವ್ರಿಗೆ ಕೊಟ್ಟರೆ ಸರಿಯಲ್ಲ, ನಮಗೆ ಕೊಡಬೇಕು ಅಂತೇಳಿ ನಾನು ಪಕ್ಷದ ವರಿಷ್ಠರಲ್ಲಿ ವಿನಂತಿ ಮಾಡ್ತೇನೆ. ಮತ್ತು ನಮಗೆ ಹೆದರ್ಸೋದು ಬೆದರಿಸೋದು ಗೊತ್ತಿಲ್ಲ, ಹಾಗಂತ ನಾವು ಸೈಲೆಂಟಾಗಿ ನಮಗೆ ಕೇಳಿದ್ದೀವಿ ಕೊಟ್ಟರೆ ನಿಲ್ತೀವಿ ಅಂತ ಹೇಳ್ಕೊಂಡು ಹೋಗುತ್ತೀವಿ ಅಂತ ಏನು ಹೇಳ್ತಾ ಇದ್ದೀವಿ. ಅದು ನಮ್ಮ ದೌರ್ಬಲ್ಯ ಅಂತ ಭಾವಿಸ್ಬಾರ್ದು, ಅದು ನಮ್ಮ ದೌರ್ಬಲ್ಯ ಅಲ್ಲ, ಪಕ್ಷದ ಶಿಸ್ತಿನ ಸಿಪಾಯಿಗೆ ಹೇಳ್ತೀವಿ. ಬಸವರಾಜ ಬೊಮ್ಮಾಯಿಯವರು ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದಾರೆ, ಈಗಾಗಲೇ ಶಾಸಕರಾಗಿದ್ದಾರೆ. ಈಗ ನಾನು ಈಗ ಈ ಸರಿ ಬಾರಿ ಸೋತಿದ್ದೇನೆ, ಹಾಗಾಗಿ ನನಗೆ ಕೊಡಬೇಕು. ನಾನು ಹಾವೇರಿ ಮತ್ತು ಗದಗ ಎರಡೂ ಜಿಲ್ಲೆಯಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೀವಿ. ಹಾವೇರಿಯಲ್ಲಿ 5 ಕ್ಷೇತ್ರಗಳು ಬರ್ತಾ ಇದ್ದಾವೆ, ಹಾಗಾಗಿ ನನಗೆ ಕೊಡಬೇಕು ಅನ್ನೋದು ನನ್ನ ವಾದ ಮತ್ತು ಮಂಡನೆ. ಯಾರ್ಯಾರನ್ನು ಭೇಟಿಯಾಗಿದ್ದರು ಸರ್ ಟಿಕೆಟ್ಗೋಸ್ಕರ? ನೋಡಿ, ನಾನು ವಿಜೇಂದ್ರ ಅವರಿಗೆ ಹೇಳಿ ಮಾತಾಡಿದ್ದೀನಿ, ಯಡಿಯೂರಪ್ಪನವ್ರು ಮಾತಾಡಿದ್ದೀನಿ, ಅಷ್ಟು ಬಿಟ್ಟರೆ ಬೇರೆ ಯಾರಿಗೂ ನಾನು ಭೇಟಿಯಾಗಿಲ್ಲ. ಕೇಂದ್ರ ನಾಯಕರಿಗೆ, ಕೇಂದ್ರ ನಾಯಕರು ಯಾರಿಗೂ ಭೇಟಿಯಾಗಿಲ್ಲ. ನಾನು ಟಿಕೆಟ್ ಬೆನ್ನತ್ಕೊಂಡು ಹೋಗೋವಲ್ಲ. ಒಂದು ವೇಳೆ ಟಿಕೆಟ್ ತಮಗೆ ಕೊಡದೇ ಹೋದರೆ ತಿರಸ್ಕಾರ ಮಾಡಿದರೆ ಸರ್ ವಾಟ್ ನೆಕ್ಸ್ಟ್? ಏನಿಲ್ಲ, ನಿಮಗೆ ಟಿಕೆಟ್ ಕೊಡದೇ ಹೋದರೆ ನಿಮ್ಮ ನಿಲುವು ಏನಾಗಿರುತ್ತೆ ನೆಕ್ಸ್ಟ್? ಕಾದು ನೋಡಿ ಅಂದರೆ ಕಾದು ನೋಡಿದ್ರೆ ಯಾವ ಥರ ಏನು ಮಾಡ್ತೀವಿ? ಏನು ವಿರುದ್ಧ ಹೋಗ್ತೀರಿ ಅಂತ ಹೇಳ ಅಲ್ಲ ಸರ್, ಇದ್ದವ್ರ ಜೊತೆಗೆ ಈಗ ಹೊರಗಿನವ್ರು ಕೂಡ ಬಂದ್ಕೊಂಡು ಕೆಲಸ ಮಾಡ್ತಿರೋ ಅಥವಾ ಹೇಗೆ ಸರ್ ನೆಕ್ಸ್ಟ್? ಈಗ ನಾನು ನನಗೆ ಕೊಡಬೇಕು ಅಂತ ವಾದ ಮಾಡ್ತಾ ಇದ್ದೀನಿ. ನನಗೆ ಕೊಡದೇ ಇದ್ದ ಕಾಲದಲ್ಲಿ ನೋಡೋಣ, ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡೋಣ, ಅವ್ರ ಅಭಿಪ್ರಾಯ ಏನು ಬರ್ತದೆ ಅದರಂತೆ ನಾವು ನೆನ್ಕೋಬೇಕು. ನೀವು ಸೋಮಶೇಖರ್ ಅವ್ರ ಹಾದಿಲಿ ಹೋಗಲ್ಲ ಕಣ? ನೀವು ಸೋಮಶೇಖರ್ ಅವ್ರ ಹಾದಿಲಿ? ನಾನು ನಂದೇ ಹಾದಿ, ನಾನು ಆನೆ ನಡೆದಿದ್ದೇ ಹಾದಿ ಅನ್ನಂಗೆ ನಾನೇ ನಡೀತೀನಿ, ನನ್ನ ಅದೇ ಹಾದಿ. ನನಗೆ ಆ ಶೇಖರು ಈ ಶೇಖರು ಆ ಹೆಬ್ಬರು ಬೇಡ ನನಗೆ. ರಾಜ್ಯದಲ್ಲಿ 6 ಹಾಲಿ ಸಂಸದರು ಟಿಕೆಟ್ ತಪ್ತಾ ಇದೆ. ಇಲ್ಲಿ ಹಾಲಿ ಸಂಸದರು ನಿಲ್ಲಲ್ಲ ಅಂತ ಹೇಳಿದರೆ ಹಾಗಾಗಿ ಆಕಾಂಕ್ಷಿಗಳಾಗಿದ್ದಾರೆ. ನಾನು ಹೇಳ್ತೀನಿ, ನಾನು ಪ್ರಾಮಾಣಿಕ ಕಾರ್ಯಕರ್ತನಾಗಿ BJP ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೇನೆ. ಕೃಷಿ ಸಚಿವನಾಗಿ ರಾಜ್ಯದಲ್ಲಿ ರೈತರ ಹಿತವನ್ನು ಕಾಯ್ಕೊಂಡಿದ್ದೇವೆ. ಹಾವೇರಿ ಗದಗ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ. ಹಾಗಾಗಿ ನನಗೆ ಕೊಡಬೇಕು, ನನಗೆ ಕೊಟ್ಟರೆ ನ್ಯಾಯ. ಈಗ ನಿಮ್ಮ ಅಭಿಪ್ರಾಯ ಏನು ಸರ್? ತಾವು ಕೂಡ ನನ್ನ ಅಭಿಪ್ರಾಯ, ನನಗೆ ಟಿಕೆಟ್ ಕೊಡಬೇಕು. ಹ್ಞೂ ಸರ್, ನನಗೆ ಟಿಕೆಟ್ ಕೊಡಬೇಕು. ನಾವು ಭಾರತೀಯ ಜನತಾ ಪಕ್ಷದ ಸಲುವಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದು 4 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷ ಆಡಳಿತ ಮಾಡಲಿಕ್ಕೆ ನಾವು ತ್ಯಾಗ ಮಾಡಿ ಬಂದಂಥವ್ರು. ಇವತ್ತು ಮನೆಯಲ್ಲಿ ಕೂತ್ಕೊಂಡಿದ್ದೀವಿ. ಈಗ ನಮಗೆ ಟಿಕೆಟ್ ಕೊಡಬೇಕು ಹೊರತು ಬೇರೆಯವ್ರಿಗೆ ಕೊಟ್ಟರೆ ಸರಿಯಲ್ಲ, ನಮಗೆ ಕೊಡಬೇಕು ಅಂತೇಳಿ ನಾನು ಪಕ್ಷದ ವರಿಷ್ಠರಲ್ಲಿ ವಿನಂತಿ ಮಾಡ್ತೇನೆ. ಮತ್ತು ನಮಗೆ ಹೆದರ್ಸೋದು ಬೆದರಿಸೋದು ಗೊತ್ತಿಲ್ಲ, ಹಾಗಂತ ನಾವು ಸೈಲೆಂಟಾಗಿ ನಮಗೆ ಕೇಳಿದ್ದೀವಿ ಕೊಟ್ಟರೆ ನಿಲ್ತೀವಿ ಅಂತ ಹೇಳ್ಕೊಂಡು ಹೋಗುತ್ತೀವಿ ಅಂತ ಏನು ಹೇಳ್ತಾ ಇದ್ದೀವಿ. ಅದು ನಮ್ಮ ದೌರ್ಬಲ್ಯ ಅಂತ ಭಾವಿಸ್ಬಾರ್ದು, ಅದು ನಮ್ಮ ದೌರ್ಬಲ್ಯ ಅಲ್ಲ, ಪಕ್ಷದ ಶಿಸ್ತಿನ ಸಿಪಾಯಿಗೆ ಹೇಳ್ತೀವಿ. ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಮುಖ್ಯಮಂತ್ರಿಗಳಾಗಿದ್ದಾರೆ, ಈಗಾಗಲೇ ಶಾಸಕರಾಗಿದ್ದಾರೆ. ಈಗ ನಾನು ಈಗ ಈ ಸರಿ ಬಾರಿ ಸೋತಿದ್ದೇನೆ, ಹಾಗಾಗಿ ನನಗೆ ಕೊಡಬೇಕು. ನಾನು ಹಾವೇರಿ ಮತ್ತು ಗದಗ ಎರಡೂ ಜಿಲ್ಲೆಯಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೀವಿ. ಹಾವೇರಿಯಲ್ಲಿ 5 ಕ್ಷೇತ್ರಗಳು ಬರ್ತಾ ಇದ್ದಾವೆ, ಹಾಗಾಗಿ ನನಗೆ ಕೊಡಬೇಕು ಅನ್ನೋದು ನನ್ನ ವಾದ ಮತ್ತು ಮಂಡನೆ. ಯಾರ್ಯಾರನ್ನು ಭೇಟಿಯಾಗಿದ್ದರು ಸರ್ ಟಿಕೆಟ್ಗೋಸ್ಕರ? ನೋಡಿ, ನಾನು ವಿಜೇಂದ್ರ ಅವರಿಗೆ ಹೇಳಿ ಮಾತಾಡಿದ್ದೀನಿ, ಯಡಿಯೂರಪ್ಪನವ್ರು ಮಾತಾಡಿದ್ದೀನಿ, ಅಷ್ಟು ಬಿಟ್ಟರೆ ಬೇರೆ ಯಾರಿಗೂ ನಾನು ಭೇಟಿಯಾಗಿಲ್ಲ. ಕೇಂದ್ರ ನಾಯಕರಿಗೆ, ಕೇಂದ್ರ ನಾಯಕರು ಯಾರಿಗೂ ಭೇಟಿಯಾಗಿಲ್ಲ. ನಾನು ಟಿಕೆಟ್ ಬೆನ್ನತ್ಕೊಂಡು ಹೋಗೋವಲ್ಲ. ಒಂದು ವೇಳೆ ಟಿಕೆಟ್ ತಮಗೆ ಕೊಡದೇ ಹೋದರೆ ತಿರಸ್ಕಾರ ಮಾಡಿದರೆ ಸರ್ ವಾಟ್ ನೆಕ್ಸ್ಟ್? ಏನಿಲ್ಲ, ನಿಮಗೆ ಟಿಕೆಟ್ ಕೊಡದೇ ಹೋದರೆ ನಿಮ್ಮ ನಿಲುವು ಏನಾಗಿರುತ್ತೆ ನೆಕ್ಸ್ಟ್? ಕಾದು ನೋಡಿ ಅಂದರೆ ಕಾದು ನೋಡಿದ್ರೆ ಯಾವ ಥರ ಏನು ಮಾಡ್ತೀವಿ? ಏನು ವಿರುದ್ಧ ಹೋಗ್ತೀರಿ ಅಂತ ಹೇಳ ಅಲ್ಲ ಸರ್, ಇದ್ದವ್ರ ಜೊತೆಗೆ ಈಗ ಹೊರಗಿನವ್ರು ಕೂಡ ಬಂದ್ಕೊಂಡು ಕೆಲಸ ಮಾಡ್ತಿರೋ ಅಥವಾ ಹೇಗೆ ಸರ್ ನೆಕ್ಸ್ಟ್? ಈಗ ನಾನು ನನಗೆ ಕೊಡಬೇಕು ಅಂತ ವಾದ ಮಾಡ್ತಾ ಇದ್ದೀನಿ. ನನಗೆ ಕೊಡದೇ ಇದ್ದ ಕಾಲದಲ್ಲಿ ನೋಡೋಣ, ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡೋಣ, ಅವ್ರ ಅಭಿಪ್ರಾಯ ಏನು ಬರ್ತದೆ ಅದರಂತೆ ನಾವು ನೆನ್ಕೋಬೇಕು. ನೀವು ಸೋಮಶೇಖರ್ ಅವರು ಹಾದಿಲಿ ಹೋಗಲ್ಲ ಕಣ? ನೀವು ಸೋಮಶೇಖರ್ ಅವರು ಹಾದಿಲಿ? ನಾನು ನಂದೇ ಹಾದಿ, ನಾನು ಆನೆ ನಡೆದಿದ್ದೆ ಹಾದಿ ಅನ್ನಂಗೆ ನಾನೇ ನಡೀತೀನಿ, ನನ್ನ ಅದೇ ಹಾದಿ. ನನಗೆ ಆ ಶೇಖರು ಈ ಶೇಖರು ಆ ಹೆಬ್ಬರು ಬೇಡ ನನಗೆ. ರಾಜ್ಯದಲ್ಲಿ 6 ಹಾಲಿ ಸಂಸದರು ಟಿಕೆಟ್ ತಪ್ತಾ ಇದೆ. ಇಲ್ಲಿ ಹಾಲಿ ಸಂಸದರು ನಿಲ್ಲಲ್ಲ ಅಂತ ಹೇಳಿದರೆ ಹಾಗಾಗಿ ಆಕಾಂಕ್ಷಿಗಳಾಗಿದ್ದಾರೆ. ನಾನು ಹೇಳ್ತೀನಿ, ನಾನು ಪ್ರಾಮಾಣಿಕ ಕಾರ್ಯಕರ್ತನಾಗಿ BJP ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೇನೆ. ಕೃಷಿ ಸಚಿವನಾಗಿ ರಾಜ್ಯದಲ್ಲಿ ರೈತರ ಹಿತವನ್ನು ಕಾಯ್ಕೊಂಡಿದ್ದೇವೆ. ಹಾವೇರಿ ಗದಗ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ. ಹಾಗಾಗಿ ನನಗೆ ಕೊಡಬೇಕು, ನನಗೆ ಕೊಟ್ಟರೆ ನ್ಯಾಯ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.